ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿಯಿಂದ ಅನುಶ್ರುತಿ ಇನ್ನೇನು ಸಂಕ್ರಾಂತಿ ಹತ್ತಿರ ಇದೆ ಸಂಕ್ರಾಂತಿ ಸ್ಪೆಷಲ್ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣವಾ ಪೊಂಗಲ್ ಎರಡು ತರಹ ಇರುತ್ತೆ ಒಂದು ಸ್ವೀಟ್ ಪೊಂಗಲ್ ಒಂದು ಖಾರ ಪೊಂಗಲ್ ನಾನಿವತ್ತು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ಖಾರ ಪೊಂಗಲ್ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಮತ್ತು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಅಕ್ಕಿ ಒಂದು ಬಟ್ಲು ಅರ್ಧ ಬಟ್ಲು ಹೆಸರು ಬೇಳೆ ಹಾಗೆ ಒಗ್ಗರಣೆಗೆ ಶುಂಠಿ ಜೀರಿಗೆ ಕರಿಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಇಂಗು ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕುಕ್ಕರ್ನಲ್ಲಿ ಒಂದು ಬಟ್ಲು ಅಕ್ಕಿ ಹಾಗೆ ಅರ್ಧ ಬಟ್ಲು ಹೆಸರುಬೇಳೆ ಹಾಕಿ ಚೆನ್ನಾಗಿ ಹುರಿಬೇಕು ಆಗಿ ಹುರಿಬೇಕು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಅಕ್ಕಿ ಮತ್ತು ಹೆಸ್ರು ಬೇಳೆ ಹುರಿಯೋದ್ರಿಂದ ಮೆತ್ತಿಗೆ ಬೇಯುತ್ತೆ ಅದರಿಂದ ಪೊಂಗಲ್ ತುಂಬ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ನೀರು ಹಾಕಬೇಕು ಸಾಮಾನ್ಯವಾಗಿ ಅನ್ನ ಮಾಡಲಿಕ್ಕೆ ಎಷ್ಟು ನೀರು ಹಾಕ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಪೊಂಗಲ್ಗೆ ನಾನಿಲ್ಲಿ ಐದು ಕಪ್ ನೀರು ಹಾಕಿದ್ದೀನಿ ನಂತರ ಕುಕ್ಕರ್ ಮುಚ್ಚಿಬಿಟ್ಟು ನಾಲ್ಕು ವಿಶಲ್ ಕೂಗಿಸ್ಬೇಕು ಬನ್ನಿ ಈಗ ಅಕ್ಕಿ ಮತ್ತು ಬೇಳೆ ಬೇಯೋ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕಾದ ನಂತರ ಎರಡು ಚಮಚ ತುಪ್ಪ ಹಾಕಿ ತುಪ್ಪ ಹಾಕಿದ್ರೇ ಪೊಂಗಲ್ ಟೇಸ್ಟ್ ಬರುತ್ತೆ ಈಗ ತುಪ್ಪ ಕಾದ ನಂತರ ಅದರಲ್ಲಿ ಜೀರಿಗೆ ಹಾಗೆ ಕಾಳು ಮೆಣಸು ಆ ನಂತರ ಹಿಂಗು ಹಾಕಬೇಕು ನೀವಿಲ್ಲಿ ಒಗ್ಗರಣೆಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು ಆದರೆ ತುಪ್ಪ ಹಾಕಿದರೆ ಪೊಂಗಲ್ಗೆ ಟೇಸ್ಟ್ ಜಾಸ್ತಿ ಈಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿ ಶುಂಠಿ ಹಾಕಿ ನಂತರ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಬೇಕು ಈ ಹಂತದಲ್ಲಿ ನಿಮಗಿಷ್ಟ ಆಗೋದಾದರೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸಬಹುದು ಆಪ್ಷನಲ್ಲಿದು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಒಗ್ಗರಣೆ ಆಲ್ಮೋಸ್ಟ್ ರೆಡಿ ಈಗ ಇದಕ್ಕೆ ಕುಕ್ಕರ್ನಲ್ಲಿರೋ ಅನ್ನ ಮತ್ತು ಬೇಳೆ ಮಿಶ್ರಣನ ಸೇರಿಸಬೇಕು ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಅಕ್ಕಿ ಮತ್ತು ಬೇಳೆ ನೀರು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಮೆತ್ತಗೆ ಬೇಯುತ್ತೆ ಆಗ ಪೊಂಗಲ್ ತುಂಬ ಚೆನ್ನಾಗಾಗತ್ತೆ ಈಗ ಇದನ್ನು ರೆಡಿಯಾಗಿರೋ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕೈಯಾಡಿಸ್ಬೇಕು ನೋಡಿ ಈಗ ಒಗ್ಗರಣೆ ಅನ್ನ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಟೇಸ್ಟಿ ಖಾರ ಪೊಂಗಲ್ ರೆಡಿ ಆಯಿತು ಇದು ಕೊಬ್ಬರಿ ಚಟ್ನಿ ಜೊತೆ ಸಾಂಬಾರ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಸಂಕ್ರಾಂತಿಗೆ ಮರೀದೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಬಂತು ಅಂತ ಮರೀದೆ ತಿಳಿಸಿ ಇನ್ನಷ್ಟು ಸಂಕ್ರಾಂತಿ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ನೋಡ್ತಾ ಇರಿ ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಲ್ಲಿ ಬಾಯ್ ಸಿ ಯು